ಐಪಿಎಲ್ ಇನ್ನೇನು ಶುರು ಆಗುತ್ತೆ. ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಈ ಸಲ ಕಪ್ ನಮ್ದೆ ಅಂತ ಹೇಳಾಗಿದೆ. ಆದರೆ ಇವತ್ತು ನಾನು ನಿಮಗೆ ಈ ಸಲ ಕಪ್ ಯಾಕೆ ನಮ್ದೆ ಅಂತ ಹೇಳ್ತೀನಿ. ಆರ್ ಸಿ ಬಿ ಇಲ್ಲಿವರೆಗೂ ಫೈನಲ್ಸ್ಗೆ ಮೂರು ಸಾರಿ ಬಂದು ಸೋತಿದ್ದಾರೆ. ಆದರೆ ಈ ಬಾರಿ ಟೀಮಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಈ ಬಾರಿ ಆರ್ ಸಿ ಬಿ ಫೈನಲ್ಸ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಮುಖ್ಯವಾಗಿ ನಾಲ್ಕು ಕಾರಣಗಳಿದೆ. ಮೊದಲನೇದು ಬ್ರೆಂಡನ್ ಮೆಕ್ಕಲಮ್. ಈ ಬಾರಿ ಆರ್ ಸಿ ಬಿ ಅವರು ಆಕ್ಷನಲ್ಲಿ ಬಿಡ್ ಮಾಡಿದಂಥ ಒಳ್ಳೆ ಪ್ಲೇಯರ್ ಅಂದರೆ ಬ್ರೆಂಡನ್ ಮೆಕ್ಕಲಮ್. ಐ ಪಿ ಎಲ್ ಶುರು ಆದಂಥ ಮೊದಲನೇ ಮ್ಯಾಚಲ್ಲೇ 158 ರನ್ನನ್ನು ಹೊಡೆದು ನಾಟ್ ಔಟ್ ಆಗಿ ಬ್ರೆಂಡನ್ ಮೆಕ್ಕಲಮ್ ಆಡಿರ್ತಾರೆ. ಕ್ರಿಸ್ ಗೇಲ್ ಅವ್ರನ್ನ ಓಪನಿಂಗಲ್ಲಿ ರೀಪ್ಲೇಸ್ ಮಾಡೋದಕ್ಕೆ ಬ್ರೆಂಡನ್ ಮೆಕ್ಕಲಮ್ ಬಿಟ್ಟರೆ ಬೇರೆ ಯಾವ ಇಂಥ ಆಟಗಾರನೂ ನಿಮಗೆ ಸಿಗೋದಿಲ್ಲ. ಹಾಗೂ ಇವರು ಕ್ರಿಸ್ ಗೇಲ್ಗೆ ಹೋಲಿಸ್ಕೊಂಡ್ರೆ ತುಂಬಾ ಕನ್ಸಿಸ್ಟೆಂಟ್ ಪ್ಲೇಯರ್. ಇನ್ನು ಎರಡನೇ ರೀಸನ್ ಏನಪ್ಪಾ ಅಂದರೆ ಈ ಬಾರಿ ಆರ್ ಸಿ ಬಿಗೆ ಒಳ್ಳೆ ಕ್ವಾಲಿಟಿ ವಿಕೆಟ್ ಕೀಪರ್ಸ್ ಇದ್ದಾರೆ. ಕಳೆದ ಸೀಸನ್ಗಳಲ್ಲೆಲ್ಲ ಆರ್ ಸಿ ಬಿ ವಿಕೆಟ್ ಕೀಪಿಂಗ್ನ ಕೇದಾರ್ ಜಾಧವ್, ಕೆ ಎಲ್ ರಾಹುಲ್ ಕೈಲೆಲ್ಲ ಮಾಡಿಸಿದ್ದಾರೆ. ಆದರೆ ಈ ಬಾರಿ ಪ್ರಾಪರ್ ವಿಕೆಟ್ ಕೀಪರ್ಸ್ ಅಂತ ಆರ್ ಸಿ ಬಿ ಸೈಡಲ್ಲಿ ಕ್ವಿಂಟನ್ ಡಿಕಾಕ್ ಹಾಗೂ ಪಾರ್ಥಿವ್ ಪಟೇಲ್ ಇದ್ದಾರೆ. ಈ ಎರಡೂ ಪ್ಲೇಯರ್ಸ್ ಬ್ಯಾಟಿಂಗನ್ನು ಸಹ ಚೆನ್ನಾಗಿ ಆಡೋದ್ರಿಂದ ತಂಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ ವಿರಾಟ್ ಕೊಹ್ಲಿ ಹಾಗೂ ಎ ಬಿ ಡಿವಿಲಿಯರ್ಸ್ ಡಿಯೋ. ಕಳೆದ ಸೀಸನ್ಗಳಲ್ಲೆಲ್ಲ ವಿರಾಟ್ ಕೊಹ್ಲಿ ಹಾಗೂ ಗೇಲ್ ಓಪನಿಂಗ್ ಮಾಡಿದ್ರು ಹೆಚ್ಚಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಿದ್ದು ವಿರಾಟ್ ಕೊಹ್ಲಿ ಹಾಗೂ ಎ ಬಿ ಡಿವಿಲಿಯರ್ಸ್. ಈ ಬಾರಿ ಕೂಡ ಇದೇ ಡಿಯೋ ಕಂಟಿನ್ಯೂ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಬಾರಿ ಐ ಪಿ ಎಲ್ಗೂ ಮುಂಚೆ ಇಬ್ಬರೂ ಪ್ಲೇಯರ್ಸ್ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮ್ ಅಲ್ಲಿದ್ದಾರೆ. ಈ ಸೀಸನಲ್ಲಿ ಇವರಿಬ್ಬರಿಂದ ಮತ್ತೊಂದು ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಬಂದರೂ ಅದರಲ್ಲಿ ಆಶ್ಚರ್ಯ ಇಲ್ಲ. ಇನ್ನು ಕೊನೆಯದಾಗಿ ಡೊಮೆಸ್ಟಿಕ್ ಹಾಗೂ ಓವರ್ಸೀಸ್ ಪ್ಲೇಯರ್ಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಟಿಮ್ ಸೌದಿ, ಕೋರಿ ಆ್ಯಂಡರ್ಸನ್, ಮೋಯಿನ್ ಅಲಿ ಥರ ದಿಗ್ಗಜ ಫಾರಿನ್ ಪ್ಲೇಯರ್ಸ್ ಇದ್ರೂ ಕೂಡ ತಂಡದಲ್ಲಿ ಯುಜ್ವೇಂದ್ರ ಚಾಹಲ್, ವಾಷಿಂಗ್ಟನ್ ಸುಂದರ್, ಮೊಹಮ್ಮದ್ ಸಿರಾಜ್, ಹರ್ಪ್ರೀತ್ ಸಿಂಗ್ ಬಾಟಿಯಾ ಥರ ಡೊಮೆಸ್ಟಿಕ್ ಪ್ಲೇಯರ್ಸ್ ಸಹ ಇದ್ದಾರೆ. ಹೀಗಾಗಿ ಈ ಬಾರಿ ಆರ್ ಸಿ ಬಿ ಕೇವಲ ಡೊಮೆಸ್ಟಿಕ್ ಪ್ಲೇಯರ್ಸ್ ಅಥವಾ ಕೇವಲ ಫಾರಿನ್ ಪ್ಲೇಯರ್ಸ್ ನಂಬಿಕೊಂಡು ಕಣಕ್ಕಿಳಿಯೋದಿಲ್ಲ. ಪ್ರತಿಯೊಬ್ಬ ಆಟಗಾರನು ಈ ಬಾರಿ ತನ್ನದೇ ಆದಂಥ ಒಂದು ರೋಲನ್ನು ಪ್ಲೇ ಮಾಡ್ತಾನೆ.